ಹಾಲಿಡೇಸ್ ಅಂದ್ರೆ ನಮ್ಮ ಜಿಟಿ ಹಾಲಿಡೇಸ್ ಏನೆ. ಜಿಟಿ ಹಾಲಿಡೇಸ್, ಸೌತ್ ಇಂಡಿಯಾಸ್ ನಂಬರ್ ಒನ್ ಟ್ರಾವೆಲ್ ಬ್ರ್ಯಾಂಡ್. ಯು ನೋ ಯು ಆರ್ ಸ್ಪೆಷಲ್ ವೆನ್ ಯು ಆರ್ ವಿತ್ ಜಿಟಿ ಹಾಲಿಡೇಸ್. ನೋಡಿ, ಒಂದು ಹೊಸದು ಆರ್ಡರ್ ಮಾಡ್ಕೊಂಡಿದ್ವಿ, ಇವತ್ತು ಬಂದಿರೋದು. ನಂಗೆ ಇದು ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ಒಟ್ನಲ್ಲಿ ಅಲ್ಲಿ ನೋಡಿದ ತಕ್ಷಣ ಏನು ಅಂತ ತುಂಬ ಜೋರಾಗಿ ಶೇಕ್ ಆಗ್ತಿತ್ತು ಕೈ ಕಾಲೆಲ್ಲ. ನಂಗೆ ಈ ಟೈಮಲ್ಲಿ ಒಳ್ಳೆ ಮಸಾಜ್ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕೈ ಕಾಲಿಗೆ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ತರಿಸ್ಕೊಂಡೆ. ನಮ್ಮನೆಯವ್ರು ಇದೇನು ಅಕ್ಲೆ ಪಕ್ಲೆ ಎಲ್ಲ ತಗೊಂಡಿದ್ಯ ಅಂತ ಬೈತಾ ಇದ್ರು. ಆಕ್ಚುಲಿ ಒಂಚೂರು ಲೈಟಾಗಿ ಕರೆಂಟ್ ಶಾಕ್ ಹೊಡೆಯುತ್ತೆ, ನಂಗೆ ಭಯ ಆಗ್ಬಿಡ್ತು, ನನಗೆ ಗೊತ್ತಾಗಿದ್ದು. ನೋಡಿ, ಅದೇ ಕಾಲಾಡಿಸ್ತಾರೆ ನನ್ನ ಮಗಳೆಲ್ಲ. ಅದ ಯೂಸ್ ಮಾಡ್ಬೋದೋ ಯೂಸ್ ಮಾಡಂಗಿಲ್ವೋ, ಮಕ್ಳು ಯೂಸ್ ಮಾಡಂಗಿಲ್ವೋ ಅದೆಲ್ಲ ಗೊತ್ತಿಲ್ಲ. 170 ರೂಪಾಯಿ ಅಷ್ಟೇನೆ ಇದು, ಬಟ್ ಒಳ್ಳೆ ಮಸಾಜ್ ಆಗುತ್ತಂತೆ. ಮಸಾಜ್ ಎಲ್ಲ ಇದು, ಆಕ್ಚುಲಿ ಕರೆಂಟ್ ಹೊಡೆಯೋದು. ಮಗಳು ಏನು ಆಗ್ತಿಲ್ವೇನ ನಿಂಗೆ? ನಮ್ ಮನೆಯವ್ರು ಆಡಿಸ್ತಿಲ್ಲ, ಅದೇ ಆಡ್ತಾ ಇರೋದು. ಸೊಂಟಕ್ಕೆ ಬೆನ್ನಿಗೆ ಎಲ್ಲ ಇಟ್ಕೊಳ್ಳೋ ತೋರಿಸಿದ್ರು ಇಲ್ಲಿ ಪಿಕ್ಚರು. ಬಟ್ ಇದು ಯೂಸ್ ಮಾಡೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ತಿಳಿಸಿ. ನನ್ನ ಮಗಳು ಸುಮ್ಮನೆ ಹಾಕಿದ್ದು, ಅವಳಿಗೆ ನೀನು ಹಾಕಲ್ಲ, ಅದೇ ಹಾಕೊಂಡಿತ್ತು. ನಾನು ಹಾಕೊಳ್ಳಿಲ್ಲ, ತೂಕನೂ ಇಲ್ಲಪ್ಪ. ಹೆಂಗ್ ಆಡ್ಸೋದು ನೋಡಿ, ಸ್ಪಾನ್ಸರ್ ವಿಡಿಯೋ ಅನ್ಕೊಂಡು 16 ಹೋಗುತ್ತೆ ಇದು. ಎಂಟಿದೆ ಹಂಗಂತ, 16 ಅಲ್ಲಲ್ಲ, ಮೋಡ್ 8 ಇದಾವೆ. ಈ ಹೊಡಿತರ ಸ್ಪೀಡ್ ಐತಲ್ಲ, ನಾನು ಒಂದು ಕಿಟ್ಟು ಇದನ್ನ ರೈಸ್ ಮಾಡಿದ್ರೆ ಕರೆಂಟ್ ಫುಲ್ ಬಾಡಿನೆಲ್ಲ ಆಡ್ಸತ್ತೆ. ಅದು ಅದು ಚೆನ್ನಾಗುತ್ತೆ ಒಟ್ನಲ್ಲಿ, ಇದ್ರವ್ರಿಗೆ ಚೆನ್ನಾಗಾಗದ್ರೆ ಇಷ್ಟೇ ಸಾಕು, ಇದ್ರ ಮೇಲೆ ಜಾಸ್ತಿ ಮಾಡಕ್ ಹೋದ್ರೆ ಆಗಲ್ಲ. ನೋಡಿ, ಅದ್ರ ಕೆಳಗಡೆ ಈ ಪ್ಲಾಸ್ಟಿಕ್ ಗಳು ಹಾಕಿರ್ತಾರೆ, ಅವೆರಡು ತೆಗೆದ್ಬಿಟ್ಟು ನಾವ್ ಇಲ್ಲಿಗೆ ಹಿಂಗ್ ಹಾಕೊಂಡ್ಬಿಟ್ಟು ಬಟನ್ಸ್ ಆನ್ ಮಾಡೋದು. ನನ್ ಮಗ್ಳು ನೋಡಿ, ಅದೆಷ್ಟು ಧೈರ್ಯದಲ್ಲಿ ಹಾಕಿಸ್ಕೊಳ್ಳೋದು. ಕರೆಂಟ್ ಶಾಕ್ ಹೊಡಿತಲ್ಲ ಮಗ್ಳು, ಲೈಟ್ ಹೊಡಿತಾ ನೋಡಿ, ಎಷ್ಟು ಬಂಡ್ ಬಿದ್ದವಳು ಇವಳು. ಇಲ್ಲಪ್ಪ, ಈ ಮೂರ್ ಚೆನ್ನಾಗಿದೆ. ಯಾ ಮೂರ್? ನೀವ್ ಮೂರ್ ಜನನ ಸರಿ ಇಲ್ಲ, ನಾನು ಯಾರನ್ನ ನಂಬಲ್ಲಪ್ಪ. ನೋಡಿ, ನನ್ ಮಗ್ಳು ಹೋಮ್ ವರ್ಕ್ ಮಾಡು ಅಂದ್ರೆ ನಾಳೆ ರಜೆ ಇದೆ, ನಿನ್ನೆಯಿಂದ ಕೂತ್ಕೊಂಡಿರೋದು ಈ ಚಂದಕ್ಕೆ ಹೋಮ್ ವರ್ಕ್ ಮಾಡ್ತೀನಿ ಅಂತ. ಈಗ ನಾವೆಲ್ಲ ಹೊರಗಡೆ ಹೋಗ್ಬಿಟ್ಟು ಬರ್ಬೇಕು, ಹಾಗಾಗಿ ಅಷ್ಟು ಮುಗಿಸು ಅಂತ ಹೇಳಿದ್ರೆ ನನ್ನ ನೈಟಿ ಹಾಕಂದು ಒಲಾಡ್ತಿದ್ದಾಳೆ. ಇನ್ನೇನು ರಜೆ ಟೈಮ್ ಕೂಡ ಹತ್ರ ಬರ್ತಾ ಇದೆ, ಎಲ್ಲರೂ ಈ ಬೇಸಿಗೆ ರಜದಲ್ಲಿ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತೀರಾ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಹೇಳಿ. ಅರ್ಜೆಂಟ್ ಅರ್ಜೆಂಟ್ ಆಗಿ ಎಲ್ಲ ಮಾಡೋದ್ರಿಂದ ನಾವು ದುಡ್ಡು ಕೂಡ ಕಳ್ಕೊಂತೀವಿ, ಹಾಗಾಗಿ ನಾವು ಮುಂಚೆನೆ ಪ್ಲಾನ್ ಮಾಡೋದ್ರಿಂದ ಹಣನು ಉಳಿಯುತ್ತೆ, ಸಮಯನು ಉಳಿಯುತ್ತೆ, ಹಾಗೆ ನಮ್ಮ ಟ್ರಿಪ್ ನ ನೆಮ್ಮದಿಲಿ ಖುಷಿ ಖುಷಿಯಾಗಿ ಮುಗಿಸ್ಕೊಂಡು ಕೂಡ ಬರ್ಬೋದು. ಈ ರಜದ ಟೈಮಲ್ಲಿ ಟೂರಿಸ್ಟ್ ಗಳು ತುಂಬಾ ಪ್ರಯಾಣ ಮಾಡೋದ್ರಿಂದ ಹೋಟೆಲ್ಸ್ ಆಗ್ಲಿ, ರೆಸಾರ್ಟ್ ಆಗ್ಲಿ, ಮತ್ತೆ ಟೂರಿಸ್ಟ್ ಪ್ಲೇಸ್ ಗಳಾಗ್ಲಿ, ಎಲ್ಲಾ ರೇಟ್ ಕೂಡ ತುಂಬಾನೇ ದುಬಾರಿ ಆಗಿರುತ್ತೆ. ಹಾಗಾಗಿ ಇಂಥ ಟೈಮ್ನಲ್ಲಿ ನಾವು ಯಾವ್ದಾದ್ರು ಒಂದು ಟ್ರಸ್ಟೆಡ್ ಟ್ರಾವೆಲ್ ಏಜೆನ್ಸಿಯವ್ರನ್ನ, ಆ ಏಜೆನ್ಸಿಯವ್ರ ಮುಖಾಂತರ ನಾವು ಏನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ನಾವು ನೆಮ್ಮದಿಲಿ ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಅದರಲ್ಲೇ ತೊಡಗಿರೋದ್ರಿಂದ ನಾವು ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಹೇಗೆ ನಮ್ದು ಟ್ರಿಪ್ ಎಲ್ಲ ಚೆನ್ನಾಗಿರ್ಬೇಕು, ಯಾವ್ದು ನಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಟ್ರಿಪ್ ಪ್ಲಾನ್ ಮಾಡಬಹುದು ಅನ್ನೋದು ಕೂಡ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರ ಮುಖಾಂತರ ಹೋದ್ರೆ ನಮಗೆ ಸ್ವಲ್ಪ ಫ್ರೀ ಅನ್ಸುತ್ತೆ, ಯಾವುದೇ ತಲೆಬಿಸಿ ಇಲ್ಲದೆ ಹೋಗ್ಬಿಟ್ಟು ಬರ್ಬೋದು. ಹಾಗಾಗಿ ನಾನು ನಿಮಗೆ ಸಂಗಮ್ ಗ್ರೂಪ್ ಆಫ್ ಹಾಲಿಡೇ ಅವರ ಜಿಟಿ ಹಾಲಿಡೇಸ್ ನ ರೆಕಮೆಂಡ್ ಮಾಡ್ತೀನಿ. ಇವ್ರು ನಮಗೆ ಬರೀ ಇಂಡಿಯಾದಲ್ದಲ್ಲೇ ಬೇರೆ ದೇಶಗಳ ಟ್ರಿಪ್ ಪ್ಲಾನ್ ಕೂಡ ಮಾಡ್ಕೊಡ್ತಾರೆ. ನೀವು ಸಿಂಗಲ್ ಆಗಿ ಕೂಡ ಹೋಗ್ಬೋದು, ಗ್ರೂಪ್ ಆಗಿ ಹೋಗ್ಬೋದು, ಅಥವಾ ಫ್ಯಾಮಿಲಿ ಟ್ರಿಪ್ ಕೂಡ ಮಾಡ್ಬೋದು. ಇವ್ರ ಹತ್ರ ನೀವು ಟ್ರಿಪ್ ಪ್ಲಾನ್ ಮಾಡಿದ್ರೆ ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಮ್ಮ ಇಂಡಿಯನ್ ಫುಡ್ ಸಿಗೋತರ ನೋಡ್ಕೊಳ್ತಾರೆ. ಹಾಗೆ ಈಗ ನೀವು ಬೇರೆ ದೇಶಕ್ಕೆ ಹೋದಾಗ ನೀವು ಅಲ್ಲಿ ಯಾವುದೇ ಜಾಗ ನೋಡ್ಬೇಕು ಅಂದ್ರೂ ಕೂಡ ನಿಮ್ದು ನಮ್ದು ಟ್ರಿಪ್ ಆರಾಮಾಗಿರ್ಬೇಕು ಅಂದ್ರೂ ಕೂಡ ಅವರೆಲ್ಲ ಅವರೇ ನೋಡ್ಕೊಳ್ತಾರೆ, ನಮ್ಗೆ ಯಾವುದೇ ರೀತಿ ತಲೆಬಿಸಿ ಇರೋದಿಲ್ಲ. ಈ ಜಿಟಿ ಹಾಲಿಡೇಸ್ ಅನ್ನೋದು ಸುಮಾರು ಒಂದು 20 ವರ್ಷಗಳಿಂದ ಇದೆ, ಇಲ್ಲೊಂದು 300-350 ಹೆಚ್ಚು ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ಸೌತ್ ಇಂಡಿಯಾದ ಬಹು ದೊಡ್ಡ ಕಂಪನಿ ಆಗಿದ್ದು ಇವ್ರ ಮುಖಾಂತರ ನೀವು ಬೆಸ್ಟ್ ಕ್ವಾಲಿಟಿ ಹಾಗೆ ಬೆಸ್ಟ್ ರೇಟ್ ಟ್ರಿಪ್ ಕೂಡ ನೀವು ಮಾಡಬಹುದು. ಹಾಗೆ ಇವರು ಗೈಡೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನೀವು ಇವ್ರ ಹತ್ರನೇ ಹೋಗಿ ಬುಕ್ ಮಾಡ್ಬೇಕು ಅಂತ ಏನಿಲ್ಲ, ಒಂದ್ಸರಿ ಇವ್ರದ್ದು ವೆಬ್ಸೈಟ್ ನ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ನಿಮಗೆ ಯಾವ ತರ ಟ್ರಿಪ್ ಪ್ಲಾನ್ ಮಾಡ್ಕೊಡ್ತಾರೆ, ಎಷ್ಟು ಕಡಿಮೆ ರೇಟ್ ಅಲ್ಲಿ ಬುಕ್ ಮಾಡ್ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮನೆಯವರು ಕೂಡ ಒಂದು ಟ್ರಿಪ್ ಹೊರಟಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅವರು ಚಾನೆಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರದ್ದು ನಂಬರ್ ಕೂಡ ನಮ್ದು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ನೋಡಿ ನೋಡಿ ನೋಡಿ, ಅಲ್ಲಿ ದಾಟ್ಕೋಬೇಕು ಫಸ್ಟ್ ಅಂತ. ಬಾ, ನಾನು ನನ್ನ ಮಗಳದು ಶಾಪಿಂಗ್ ಆಗಿ ಈಗ ಇದಕ್ಕೆ ಬಂದಿದ್ದೀವಿ ಹೊರಗಡೆ. ಈಗ ಸ್ವಲ್ಪ ಅರ್ಧ ಶಾಪಿಂಗ್ ಮಾಡಿಕೊಂಡೆ, ಇನ್ನೊಂದು ಸ್ವಲ್ಪ ಅರ್ಧ ಶಾಪಿಂಗ್ ಇತ್ತು. ಅಂದರೆ ಸ್ಟಾರ್ಟಿಂಗೇ ನಾನು ಇಲ್ಲಿ ಕರ್ಕೊಬಿಟ್ಟು ಬಂದರೆ ಆಮೇಲೆ ಮತ್ತೆ ನನಗೆ ಹಿಂಸೆ ಕೊಟ್ಬಿಡ್ತಾಳೆ ಅಂದ್ಬಿಟ್ಟು ಶಾಪಿಂಗ್ ಮಾಡೋಕ್ಕಿಂತ ಒಂದು 3/4 ಗಂಟೆ ನನ್ನ ಜೊತೆ ಇಟ್ಕೊಂಡಿದ್ದೆ. ಆಮೇಲೆ ಪಾಪ ಅದಕ್ಕೆ ಬೋರ್ ಆಯ್ತಾನ, ಹಾಗಾಗಿ ಇಲ್ಲಿಗೆ ಕರ್ಕೊಬಂದು ಬಿಡೋಣ ಅಂತ ಬಂದಿದ್ದೀನಿ. ನಾವು ಯಾವಾಗಲೂ ಟೈಮ್ ಝೋನಿಗೆ ಬರ್ತಾ ಇದ್ದೋ, ಬಟ್ ಇಲ್ಲಿ ಏನು ಅಂದರೆ ಇಲ್ಲಿ ಜೊತೆಲಿ ಅವ್ರ ಜೊತೆ ನಾನು ಇರಲೇಬೇಕು, ಒಂದೊಂದು ಕಾರ್ಡ್ ಪಂಚ್ ಮಾಡೋಕ್ಕೂ ಅವಳಿಗೆ ಗೊತ್ತಾಗಲ್ಲಲ್ವ. ಪಂಚ್ ಮಾಡೋದು ಗೊತ್ತಾಗುತ್ತೆ, ಬಟ್ ಅದು ಪಂಚ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ನೆಕ್ಸ್ಟು
ಗೇಮ್ ಇದು ಪಂಚ್ ಮಾಡಿಬಿಟ್ಟು ಬೇರೆ ಗೇಮಿಗೆ ಓಡೋಗ್ಬಿಡುತ್ತೆ ಗೊತ್ತಾಗಲ್ಲ, ಅದಕ್ಕೆ ಅಂಥ ಜಾಗದಲ್ಲಿ ನಾನು ಇರಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ಆಡಿಸ್ಲಿಲ್ಲ ಅಲ್ಲಿ ಅವಳನ್ನ, ಇಲ್ಲಿಗೆ ಈ ಗೇಮಿಗೆ ಅವಳನ್ನ ಬಿಟ್ಬಿಟ್ಟು ಒಂದು ಗಂಟೆ, ಆಮೇಲೆ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಬಿಟ್ಟು ಬರೋಣ ಒಂದು ಗಂಟೆ ಅದು ಆಟ ಆಡ್ಕೊಂಡು ತರಲಿ ಅಂತ ಹೇಳಿ ನನ್ನ ಮಗಳನ್ನ ಇಲ್ಬಿಟ್ಟು ನಾನು ಈಗ ಶಾಪಿಂಗ್ ಹೋಗಿದ್ದೀನಿ. ಅವಾಗವಾಗ ಮಧ್ಯೆ ಮಧ್ಯೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಅವಳನ್ನ. ಇನ್ನೇನಲ್ಲಿ ಎಸ್ಕಲೇಟರ್ ಅಲ್ಲ, ಹತ್ತದು ಇಳಿಯೋದು ಏನಿರಲ್ಲ, ಹಾಗಾಗಿ ಬಂದು ಬಂದು ಅವಾಗ ನೋಡ್ಕೊಂಡು ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ. ಇಲ್ಲಾಂದರೆ ನನಗೂ ಅಲ್ಲಿ ಫ್ರೀ ಅನಿಸಲ್ವಲ್ಲ. ಹಾಗಾಗಿ ಅಷ್ಟೇ, ಲಾಸ್ಟಿಗೆ ನಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ಬಂದೆ. ಲಾಸ್ಟಿಗೆ ಹಂಗೆ ಕರ್ಕೊಂಡು ಹೋಗೋಣ, ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ತುಂಬ ದಿನದ ಮೇಲೆ ಇವತ್ತು ಈ ಗೇಮಿಗೆ ಕಳಿಸಿದ್ದೀನಿ. ನಾನು ಮುಂಚೆನೆ ಕಳಿಸ್ಬೇಕಾಗಿತ್ತು ಸ್ವಲ್ಪ. ಎಲ್ಲೋದ್ಲು ನನ್ನ ಮಗಳು ನನ್ನ ಬಿಟ್ಟು? ನಾನ್ ಬರಕ್ಕಾಗುತ್ತ ಮಗಳು? ನೀ ಹೋಗ್ಬೇಕು, ನಂಗೆ ಆಗಲ್ಲ. ಎಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರೋದು ಅನ್ನೋದೇ ಗೊತ್ತಿಲ್ಲ. ಫಾಲೋ ಮಾಡ್ಬೇಕು ನಂಗೆ ಆಗುತ್ತಾ? ಹಾ ನೀನು ಹೋಗು, ಹಾ ಕೆಳಗಡೆ ಬರ್ತೀನಿ ಅಲ್ಲ ಓದ್ತಿರು. ಮುದ್ಕೆ ಹೋಗ್ಬಿಟ್ಟಿದ್ದೀನಿ. ಬಾ ಮಗ್ಳು. ನನ್ನ ತಡಿ ಅಂತ ಹೇಳಿಲ್ವಾ, ನಡಿ ನನ್ನ ಮಗ್ಳು ಅಲ್ಲತ್ತಿ ಇಲ್ಲಿ ಬಂತು. ಓ ನನ್ನ ಮಗ್ಳು ಇವತ್ತೇ ಫಾಸ್ಟ್ ಆಗಿರೋದು ಇಷ್ಟು ನಾನು ನೋಡಿದ್ದು. ಹೋಮ್ವರ್ಕ್ ಬರೀ ಅಂದರೆ ಮೂರು ದಿನ ಮಾಡ್ತಾಳೆ. ಇವತ್ತು ನನ್ನ ಆಟ ಆಡಿಸ್ತಿದ್ದಲ್ಲ, ನಂಗೆ ಇವತ್ತು ಬೇರೆ ಓಡಾಡೋಕ್ಕಾಗ್ತಾಯಿಲ್ಲ ಈ ಟೈಮಲ್ಲಿ. ಹಾಂ ಬಾ, ಸಾಕ್ಸ್ ಬಿಸ್ಬಿಟ್ಟು ಕೊಡು. ಮಣಿ 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 ಮೆಲ್ಲೆ ನೋಡ್ಕೊಬರ್ಬೇಕು, ಇಲ್ಲಿ ಹತ್ಬೇಕು. ಹತ್ತಿ ಹತ್ತಿ ಹತ್ತಿ. ಹಾಂ ಇಡೀ ಇಲ್ಲಿ ಒಬ್ಬ ತೊಗೊಬಂದು ಇಟ್ಬಿಡ್ತೀನಿ ನನ್ನ ಮಗ. ಚೆನ್ನಾಗಿದೆಯಾ ಮಗ್ಳು? ಯಾವಾಗ ಬರ್ಗರ್ ಚಿ ಯಾವ್ದಿದ್ದ ತಿನ್ನದಲ್ವೇನ್ಲ? ಇದು ಮಾತ್ರ ತುಂಬ ಹುಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಒಂಚೂರು ಕೊಡುತ್ತೆ, ಅದು ಬರೀ ಬೇಕು ಬೇಕು ಬರ್ಗರ್ ಇರುತ್ತೆ. ಲಾಸ್ಟಿಗೆ ಒಂಚೂರು ನನಗೆ ಅರ್ಧ ಕೊಡುತ್ತೆ ಅರ್ಧ ತಿಂದು. ಈಗೆಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ, ನನ್ನ ಮಗಳು ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಡ್ತಾ ಇದೆ ನೋಡಿ. ಎಲ್ಲ ಡೆಕೋರೇಷನ್ ಮಾಡಿದ್ರೆ, ಅವಾಗವಾಗ ಏನಾದರೂ ಒಂದು ಹಬ್ಬ ಇದ್ದರೆ, ಇಯರ್ ಎಂಡ್ ಆದರೆ, ಮತ್ತು ನ್ಯೂ ಇಯರ್ ಆದರೆ, ಕ್ರಿಸ್ಮಸ್ಸು, ಪ್ರತಿಯೊಂದು ಹಬ್ಬ. ಶಿ ಮಗಳು ಇಲ್ಲಿಲ್ಲ ಕೇಳ್ಕೊಂತಾರ ಬೆಣ್ಣೆ ಹಿಂಗೆ ಇರ್ಕೊಳ್ಳೋದು. ಹಾಂ ಆಗ ಅವಾಗವಾಗ ಇಲ್ಲಿ ಈ ಥರ ಡೆಕೋರೇಷನ್ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ಲ. ಈಗ ಟೈಮಿಂಗ್ಸ್ ಟೈಮ್ ಏನು ಅಂತ ಹೇಳಿದ್ರೆ ನೀವೇ ಬೈದು ಬಿಡ್ತೀರ, ಹಾಗಾಗಿ ಟೈಮ್ ಹೇಳಲ್ಲ. ಏನು ಕಾಣಿಸಲ್ಲ ಕುಸೆ, ಬೇಡ ಅಂತಿರೋದು. ಹ್ಞೂ ನೋಡಿ ನಮ್ಮನೆಯವರು, ನಾನು ಅಲ್ಲಿ ಬರ್ಗರ್ ತಿನ್ಕೊ ಬಂದೆ ಅಂತ ಇವರು ಹೋಟೆಲಲ್ಲೆಲ್ಲ ಆರ್ಡ್ರ್ ಮಾಡಿಕೊಂಡು ಪಾರ್ಟಿ ಮಾಡ್ತಾಯಿದ್ದಾರೆ. ಒಬ್ಬರೇ ಪಾರ್ಟಿ ಮಾಡ್ತಾಯಿದ್ದಾರೆ ಇವತ್ತು. ಇವತ್ತು ಅವ್ರ ಬಾವುಮ ಇದನ್ನ ಇಲ್ಲ ಇಲ್ಲ ಡ್ಯಾಡಿ ಮತ್ತೆ ಫೋನು 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 ಹಾಂ ಮಜಾ ಮಾಡ್ತಿದ್ದಾರೆ. ನಾವು ಬರ್ಗರ್ ತಿನ್ಕೊ ಬಂದು ಇವರೆಲ್ಲ ಆರ್ಡರ್ ಮಾಡಿದ್ದಾರೆ, ಎಲ್ಲ ಮಾಡಿಟ್ಟೋಗಿದ್ದೆ, ಅನ್ನ ಸಾಂಬಾರ್ ಎಲ್ಲ ರೆಡಿ ಮಾಡಿಟ್ಟು. ಹಾಗೆ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ದು. ಹಾಗೂ ಅದನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಬಂದು ನಮ್ಮ ಮನೆಯವ್ರದ್ದು ಊಟ ಹಾಗೆ ನೋಡಿ ಮಲಗಿದ್ದಾರೆ. ಬಿಗ್ ಬಾಸ್ ಬರ್ತೈತೆ, ಬಿಗ್ ಬಾಸ್ ನೋಡ್ತಾ ಮಲಗಿದ್ದಾರೆ. ನನ್ನ ಮಗಳು ನೋಡಿ ಎಲ್ಲ ಫ್ರೆಶಪ್ ಆಗಿ ಈಗ ಕೂತ್ಕೊಂಡಿದ್ದೇವೆ ನೋಡಿ. ಹಾಗೆ ಬರ್ಗರ್ ಎಲ್ಲ ತಿನ್ಕೊ ಬಂದ್ವಲ್ಲ, ಲಾಸ್ಟಿಗೆ ನನ್ನ ಮಗಳು ಯಾವಾಗಲೂ ಕೊಟ್ಟೆ ಕೊಡ್ತದೆ ಅರ್ಧ ಬರ್ಗರ್ ನಾನು ತಿಂದು ಮುಗಿಸ್ಬರ್ತದೆ. ಬಟ್ ಇವಾಗ ಇಲ್ಲಿ ಬರ್ಗರ್ ಕಿಂಗಿಗೆ ಹೋಗೋದ್ರೊಳಗೆ ನಾನು ಅವಾಗ ಒಂದು ಬಾಟಲ್ ನೀರು ಕುಡಿದ್ಬಿಟ್ಟಿದ್ದೆ, ಹಾಗಾಗಿ ನನಗೂ ಸಾಕಾಗಿ ಅದೊಂದು ಪಾರ್ಸಲ್ ತಗೊಂಡು ಬಂದಿದ್ದೆ. ಇಟ್ಕೊಳ್ಳ. ಇದು ಯಾರಿಗೆ ಮಗಳು? ನನ್ನ ಮಗಳು ಬರ್ತ್ಡೇಗೆ. ಈ ವಿಧಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಸರಿ ಬರ್ತ್ಡೇಗೆ ಏನು ಒಂದು ಇತ್ತು ಡ್ರೆಸ್, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ನನ್ನ ಫ್ರೆಂಡ್ಸಲ್ಲೇ ಇದು ತೊಗೊಬಂದಿದ್ದು. ಬರ್ತ್ಡೇಗೆ ಒಂದು ದಿನಕ್ಕೆ ನಾನು ಗ್ರ್ಯಾಂಡಾಗಿ ಹೊಡ್ಸೋಕ್ಕಿಂತ ಗ್ರ್ಯಾಂಡಾಗಿ ತಗೊಳೋಕ್ಕಿಂತ ನೋಡಿ ಇದು ಆ್ಯಕ್ಚುಲಿ ಗ್ರ್ಯಾಂಡಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ 1300 rupees ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಸಾಕ್ಸು ಶೂ ಹಾಕ್ಬಿಟ್ಟು ಹೇರ್ ಬ್ಯಾಂಡ್ ಹಾಕಿದ್ರೆ ಒಂಥರ ಅಂಬ್ರೆಲ್ಲ ಥರ ಇದು,
ಚೆನ್ನಾಗಿ ಕಾಣಿಸುತ್ತೆ ಇದು. ನಾನು ಆಕ್ಚುಲಿ ಈ ಥರದ್ದೆಲ್ಲ ತಗೊಳ್ಳೋದು ಕಡಿಮೆ, ಯಾಕಂದರೆ ಇದೆಲ್ಲ ಇದ್ರೆ ನಾವೀಗ ಶಾಪಿಂಗೆಲ್ಲ ಹೋಗೋಕ್ಕಾಗಲ್ಲ, ಮತ್ತು ಸ್ಕೂಲಿಗೂ ಏನು ಇವಳು ಯೂನಿಫಾರ್ಮು ಕಲರ್ ಡ್ರೆಸ್ ಇಲ್ಲ, ವೇಸ್ಟ್ ಆಗುತ್ತೆ, ಮನೆ ಹತ್ರನೂ ಹಾಕೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ, ಸ್ವಲ್ಪ ಸಿಂಪಲ್ ಆಗಿರೋ ಸಾದಾ ಸೀದಾ ಅಂತ ತೊಗೊಂಡ್ಬಿಡ್ತೀನಿ. ಮದರ್ ಕೇರಲ್ಲಿ ತೊಗೊಳ್ತೀನಿ, ಅಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ, ಅಲ್ಲಿ ಚೆನ್ನಾಗಿರುತ್ತೆ ಬಟ್ ತುಂಬ ಗ್ರ್ಯಾಂಡಾಗಿರಲ್ಲ, ಬಟ್ ನೋಡಿದರೆ ಬಟ್ಟೆಗಳು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಹಾಂ, ಆ್ಯಕ್ಚುಲಿ ನನ್ನ ಮಗಳಿಗೆ ನೋಡಿ, ಲಾಸ್ಟ್ ಟೈಮ್ ನಾನು ಹಂಗೆ ಬಟ್ಟೆ ಎಲ್ಲ ತಗೊಂಡು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸಿ ಅಷ್ಟು ನನಗೆ ತಾಳ್ಮೆ ಇಲ್ಲ, ಹಂಗಾಗಿ ನಾನು ರೆಡಿ ಏನೇನು ಸಿಗುತ್ತೆ ಕಡಿಮೆಲಿ ಅದು ತೊಗೊಂಬಿಡ್ತೀನಿ. ಲಾಸ್ಟ್ ಟೈಮ್ ನನ್ನ ಮಗಳು ಬರ್ತಿರೋ ಅದೇ ಏನು ಮೂಡ್ ಬಂತು ಅನ್ನೋ ಹಾಗೆ ನನಗೆ ಏನೋ ಫ್ಯಾನ್ಸಿಯಾಗಿ ಹಾಕಬೇಕು ಅಂತ ಹೇಳಿ ನಾನು ಆ ವೆಲ್ವೆಟ್ ತಗೊಂಡು ಅದಕ್ಕೆ ಇನ್ನೊಂದು ಬೇರೆ ನಾನು ಎಕ್ಸ್ಟ್ರಾ ಇನ್ನೊಂದು ಗೋಲ್ಡ್ ಕಲರ್ ತೊಗೊಂಡಿದ್ದೆ ಅದು ಬೇರೆ ಡಿಸೈನ್ ಮಾಡ್ಸೋಕ್ಕೆ ಅಂತ, ಅದನ್ನು ತೊಗೊಂಡು ಸ್ಟಿಚ್ ಎಲ್ಲ ಮಾಡಿಸಿದ್ದಕ್ಕೆ ನಂಗೆ 4,500 5,000 ಆಗಿಬಿಡ್ತದೆ. ಬಟ್ ವರ್ತ್ ಇಲ್ಲ ಅನ್ನಿಸ್ತಾ, ಅದನ್ನು ನಾನು ಟ್ರಾವೆಲ್ ಮಾಡುವಾಗ ಹಾಕೋಗೋಕ್ಕಾಗುತ್ತಾ ಇಲ್ಲ, ಅಥವಾ ಶಾಪಿಂಗ್ ಹೋಗೋಕ್ಕಾಗುತ್ತಾ ಇಲ್ಲ, ಯಾವುದಾದ್ರೆ ರೆಸಾರ್ಟ್ಗೆ ಹೋದಾಗ ಹಾಕೋಕ್ಕಾಗುತ್ತಾ ಇಲ್ಲ, ಅಥವಾ ದೂರದ ಫಂಕ್ಷನ್ಸಿಗೆ ಅವೆಲ್ಲ ಹಾಕೊಂಡು ನನ್ನ ಮಗಳನ್ನ ಕರ್ಕೋಗೋಕ್ಕಾಗುತ್ತಾ ಇಲ್ಲ. ಬಟ್ ವೇಸ್ಟ್ ಅದ, ಅಷ್ಟು ಗ್ರ್ಯಾಂಡಾಗಿ ಹೊಲಿಸ್ಬಿಟ್ಟು ನಾನು ಅದೆಲ್ಲೂ ಹಾಕಲಿಲ್ಲ. ಇನ್ನೇನು ನನ್ನ ತಮ್ಮಂದು ಎಕ್ಸಿದ್ ಬರುತ್ತೆ, ಮದುವೆ ಬರುತ್ತೆ ಬರುತ್ತೆ ಅಂತ ಲಾಸ್ಟ್ ಇಯರ್ ಹೊಲಿಸಿಟ್ಕೊಂಡಿದ್ದೆ, ಅಷ್ಟೊಳಗೆ ಗಿಡ್ಡನೇ ಆಗುತ್ತೆ ಅವ್ನು ಮದುವೆ ಬರೋದ್ರೊಳಗೆ, ಸುಮ್ಮನೆ ವೇಸ್ಟ್. ಹಾಗಾಗಿ ನಾನು ಬರ್ತ್ಡೇಗೆಲ್ಲ ಸುಮ್ಮನೆ ಅಷ್ಟೇನಕ್ಕೆ ಒಂದು 1,000 ರೂಪಾಯಿ ಮುಗಿಸ್ಬಿಡ್ಬೇಕು, ನಾನು ಯಾವಾಗಲೂ ಅಷ್ಟೇ 1,000 ರೂಪಾಯಿ ಮುಗಿಸ್ಬಿಡ್ಬೇಕು. ಏನಾರು ಫಂಕ್ಷನ್ ಬರ್ತ್ಡೇ ಏನಾರು ಫಂಕ್ಷನ್ಸ್ ಏನಾರು ಇದ್ದರೆ ಒಂದು 1,000 ರೂಪಾಯಿ ನೋಡ್ತೀನಿ, 1,000-1,500. ಇನ್ನೇನಾದರೂ ಹಾಗೆ ಏನಾದರೂ ಬೇಕು ಅಂದರೆ ಒಂದು 800 ಒಳಗೆ ನಾನು ಜಾಸ್ತಿ ಅವಳಿಗೆ ಬಟ್ಟೆ. ಆ್ಯಕ್ಚುಲಿ ಮಕ್ಳಿಗೆ ಬಟ್ಟೆ ತೆಗಿಯೋಕ್ಕೆ ಚೆಂದ, ಮಕ್ಳು ಹೆಣ್ಮಕ್ಳು ಬಟ್ಟೆ ಎಲ್ಲ ನೋಡಿದರೆ ಅದು ಏನು ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಬೇರೆ ಇದಿಲ್ವಲ್ಲ, ಕಲರ್ ಡ್ರೆಸ್ ಇಲ್ಲಲ್ಲ, ಸೊ ಹಾಗಾಗಿ ಅದು ಇಟ್ಟಿನೇ ಗಿಡ್ಡಾಗುತ್ತೆ, ಮನೆ ಹತ್ರನೂ ಸುಮ್ಮನೆ ಹಾಕಿ ಕೂರ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಅವಳಿಗೆ ಅಷ್ಟು ಬಟ್ಟೆ ತೆಗಿಯೋಕೆ ಹೋಗಲ್ಲ, ಚಂದ ಇರೋದ. ಇದು ನನಗೆ ಜಿಗಿ ಜಿಗಿ ತಗೊಂಡಿದ್ದೀನಿ, ಸರಿ ನನ್ನ ಮಗಳಿಗೆ ಚೂಸ್ ಮಾಡಿದ್ದೆ. ಇದರಲ್ಲಿ ಸ್ವಲ್ಪ ಸ್ಕಿನ್ ಕಲರ್ ಇತ್ತು, ಇದು ಬೇರೆ ಕಡೆ ತಗೊಂಡಿದ್ದೆ ಟ್ರೆಂಡ್ಸ್ ಅಲ್ಲೆಲ್ಲ. ವೈಟ್ ಕಲರಲ್ಲೇ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು, ನನಗೆ ಇಷ್ಟ ಆಗಿದ್ದು ಸಿಗ್ತಾ ಇರಲಿಲ್ಲ. ನಾನು ವೆಸ್ಟ್ ಸೈಡಿಗೆ ಸ್ವಲ್ಪ ಜಾಸ್ತಿ ಹೋಗ್ತೀನಿ, ಅಲ್ಲೂ ಕೂಡ ಈ ಸರಿ ನಾನು ಅಂದ್ಕೊಂಡಂಗೆ ಸಿಗಲಿಲ್ಲ. ಹಾಗಾಗಿ ನಾನು ಒಂದಿನ ಬಟ್ಟೆ ಹಾಕೊಬೇಕಾಗಿತ್ತು, ಯಾವುದೋ ಒಂದು ಕಲರ್ ಒಂದು ಇದಿದೆ ಡೇ ಇದೆ, ಆ ಡೇಗೆ 3 ಜನ ವೈಟ್ ಹಾಕೊಳ್ಳೋಣ ಅಂತ ಹೇಳಿ ನನ್ನ ಮಗಳಿಗೂ ಅವರ ಡ್ಯಾಡಿಗೂ ಫಿಕ್ಸ್ ಮಾಡಿದ್ದೆ ವೈಟ್. ಅದೇ ವೈಟಲ್ಲಿ ನಾನೇ ಹುಡ್ಕೋಣ ಅಂತ ಹೋದೆ, ನನಗೆ ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು ಸಿಗಲಿಲ್ಲ. ಹಾಗಾಗಿ ನಾನೊಬ್ಳು ಬ್ಲ್ಯಾಕ್ ಹಾಕ್ಬಿಡೋಣ ಅವತ್ತಿನ ದಿನ ಅಂತೇಳ್ಬಿಟ್ಟು ಇದೇ ತಗೋಬಿಟ್ಟು ಬಂದಿದ್ದೀನಿ. ಹೇಗಿದ್ರೆ ನಮ್ಮೂರು ಜಾತ್ರೆ ಬರುತ್ತೆ, ಜಾತ್ರೆಗೂ ಹಾಕೊಂಡು ಜೈ ಅನ್ನಿಸ್ಬಿಡ್ತೀನಿ ಇದನ್ನು. ಹಾಗೆ ಇದು ನನ್ನ ಮಗಳಿಗೆ ವೆಲ್ವೆಟ್, ಇದು ಬ್ಲ್ಯಾಕ್ ಕಲರ್ ಅಲ್ಲ ಸಾರಿ ಬ್ಲೂ ಕಲರ್, ಡಾರ್ಕ್ ಬ್ಲೂ. ಇದು ಮ್ಯಾಕ್ಸಲ್ಲಿ ತಗೊಂಡಿದ್ದೆ ನಾ, ಚೆನ್ನಾಗಿದೆ, ನನಗೆ ವೆಲ್ವೆಟ್ ತುಂಬ ಇಷ್ಟ. ಇದು ಸ್ವಲ್ಪ ಶಾರ್ಟ್ ಇದೆ, ಸೈಜ್ ಇರಲಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ಇವಳಿಗೆ ತುಂಬ ಇಷ್ಟಪಡಲು, ನಾನು ಆ್ಯಕ್ಚುಲಿ ನಮ್ಮ ಚಿಕ್ಕವಂಗೆ ಆಗುತ್ತೆ ಅಂದ್ಕೊಂಡೆ. ಹಾಗೆ ನಾವು ಯಾವಾಗ್ಲೂ ಗೇಮ್ಸ್ ಆಟ ಆಡ್ಕೊಂಬರ್ತೀವಲ್ಲ, ಇವತ್ತು ನನ್ನ ಮಗಳು ಅಲ್ಲಿಗೆ ಹೋಗಿದ್ಲು, ಬಟ್ ನಾನು ಈ ಕಡೆ ಪಾಯಿಂಟ್ಸ್ ಇತ್ತಲ್ಲ, ಒಂದೆರಡು ಗೇಮ್ ಆಡ್ಕೋಬಿಟ್ಟು ಏನಾರು ಪಾಯಿಂಟ್ಸಿಗೆ ತೊಗೊಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆ ಪಾಯಿಂಟ್ಸಿಗೆ ಈ ಶಾರ್ಪ್ನರು ಮತ್ತು ಇದೊಂದು ಎಂಥದ್ದು ಬಟರ್ಫ್ಲೈ ಆ ಥರ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಈ ಕೀ ಬಂಚ್ ಅಂತಾರೆ, ಇದು ಚೆನ್ನಾಗಿತ್ತು ಚಂದ. ನಂಗೆ ಆ್ಯಕ್ಚುಲಿ ಈ ಥರ ಫ್ರಿಜ್ಜಿಗೆ ಇವೆಲ್ಲ ಹಾಕೋಕ್ಕೆ ಇಷ್ಟ. ಆ ಚೀಲ ಬರುತ್ತೆ, ಆ ಚೀಲಲ್ಲಿ ಅಕ್ಕಿ ಭತ್ತ ಗೋಧಿ ಎಲ್ಲ ತುಂಬಿರ್ತಾರಲ್ಲ, ಅದು ನಂಗೆ ಅವೆಲ್ಲ ತುಂಬ ಇಷ್ಟ. ನಾನು ಸಿಂಗಾಪುರಲ್ಲಿದ್ದಾಗ ತುಂಬ ತಗೊಂಡಿದ್ದೆ, ಕೇಕ್ ಹಂಗೆ ಬರೋದು ಇಷ್ಟು ಇರ್ದಪ್ಪ, ಅವೊಂದು 3 ತಗೊಬಂದಿದ್ದೆ. ನಮ್ಮಲ್ಲಿ 3 ಕಪಿಗಳಿದಾವಲ್ಲ, ಎಲ್ಲ ಇಸ್ಕಿ ಇಸ್ಕಿ ಹಾಳು ಮಾಡಿ ಕೆಳಗೆ ಬೀಳಿಸ್ತಾರೆ. ಇನ್ನು ಇದು ಫ್ರಿಜ್ ಮೇಲೆ ಹಾಕಿದ್ರು ಮತ್ತೆ ಬೀಳಿಸ್ತಾರೆ, ನನಗೆ ಗೊತ್ತು. ಇನ್ನು ಬಚ್ಚಿಟ್ರೆ ಅದು ಹಂಗೆ ಬಾಕಿ ಆಗುತ್ತೆ. ಅದಕ್ಕೆ ನಾನು ಏನು ತಗೊಳಕ್ಕೂ ಹಿಂದೆ ಮುಂದೆ ನೋಡ್ತೀನಿ, ಸ್ವಲ್ಪ ಜೋಡ್ಸಕ್ಕೆಲ್ಲ. ಚುಪ್ಪಿ ಬಂದ್ರೆ 2 ದಿನ ಬಂದು ಹೋಗೋದ್ರೊಳಗೆ ಡಮ್ ಅನ್ಸಿರ್ತಾನೆ. ಹಾಗೆ ನಾನು ಇದೊಂದು ಟಾಪ್ ತಗೊಂಡೆ. ಆಕ್ಚುಲಿ ಏನಂದ್ರೆ ನಾನು ಈ ಟೈಮಲ್ಲಿ ನಾನು ದಪ್ಪ ಆಗಿಲ್ಲ, ನಾನು ಎಮ್ ಅಥವಾ ಎಸ್ ಸೈಜ್ ಅಲ್ಲೇ ನಾನೆಲ್ಲ ತಗೊಳ್ತಾ ಇದ್ದಿದ್ದು ಬಟ್ಟೆಗಳನ್ನ. ಬಟ್ ಒಂದೊಂದು ಕ್ವಾಲಿಟಿ ಮೇಲೆ ಒಂದೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತದೆ, ಅವಾಗ ವೇರಿಯೇಷನ್ ಆಗ್ತೈತೆ. ಬಿಟ್ಟರೆ ಈ ಸರಿ ನಾನು ಹಾಗೆ ಇದ್ದೀನಿ, ನನಗೆ ಎಮ್ ಸೈಜು ಈಗ ಆಗುತ್ತೆ, ಬಟ್ ಹೊಟ್ಟೆ ಒಂದು ದಪ್ಪ ಇರೋದ್ರಿಂದ ಅಲ್ಲ ಆ ಸೈಜ್ ಹೊಟ್ಟೆ ಜಾಗದಲ್ಲಿ ಮಾತ್ರ ಸೈಜ್ ಆಗಲ್ಲ ಅನ್ನೋದು ಬಿಟ್ಟರೆ ಈ ಶೋಲ್ಡರ್ ಆಗಲಿ ಇನ್ನೆಲ್ಲ ಕಡೆ ಫ್ರೀ ಅನಿಸ್ತದೆ ನನಗೆ. ನಾನು ಎಮ್ಮೆ ತಗೊಳ್ತಿದ್ದಿದ್ದು, ಈಗಲೇ ಯಾವುದೋ ಒಂದು ಎಮ್ಮೆ ತಗೊಬಂದಿರೋದು, ಯಾವುದೋ ಬ್ಲ್ಯಾಕ್ ಕಲರ್ ತೋರಿಸಿದ್ನಲ್ಲ, ಬ್ಲ್ಯಾಕ್ ಮತ್ತು ಗೋಲ್ಡು, ಅದು ಆ್ಯಕ್ಚುಲಿ ಎಮ್ ಸೈಜ್. ಬಟ್ ಪಿಂಕ್ ತೋರಿಸಿದ್ನಲ್ಲ, ಅದು ಎಲ್ ಸೈಜ್ ಏನು. ಹಾಗೆ ನೆಕ್ಸ್ಟ್ ಇದೊಂದು ಡ್ರೆಸ್ ತಗೊಂಡೆ, ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ನೀವು ವಿಡಿಯೋದಲ್ಲಿ ನೋಡೋಕ್ಕೆ ಹೇಗೆ ಕಾಣಿಸ್ತಿದ್ದೆ, ರಿಯಲಾಗೂ ಕೂಡ ಹಾಗೆ ಇದೆ, ಇದು ತುಂಬಾ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ನೋಡ್ಕೊಂಡು ಬಂದಿದ್ದೆ, ಬಟ್ ಇದು ನೋಡಿ ತೆಳುವು ಇದೆ ನೋಡಿ, ಇದಕ್ಕೆ ಪ್ಯಾಂಟ್ ಹಾಕಿದ್ರು ಕೂಡ ಪ್ಯಾಂಟ್ ಹಂಗಂಗೆ ಕಾಣಿಸುತ್ತೆ, ಆದರೂ ಬಿಟ್ಟು ಬಂದಿದ್ದೆ. ನಂಗೆ ಲಾಸ್ಟ್ ಟೈಮ್ ಇಷ್ಟ ಆಗಿದ್ರು ಕೂಡ ಎಷ್ಟು ಇದು ಒಂದಕ್ಕೇ 4,500 ಹೇಳಿದರು, ಬಟ್ ಈ ಸರಿ ಇದ್ರ ಜೊತೆ ಒಂದು ವಿತ್ ಪ್ಯಾಂಟ್ ಕೂಡ ಇತ್ತಲ್ಲ, ಹಾಗಾಗಿ ಹೆಂಗಿದ್ರೂ ನನಗೆ ಆಸೆ ಇತ್ತು. ಈ ಟೈಮಲ್ಲಿ ಹೆಂಗಿದ್ರೂ ನನಗೆ ಫ್ರೀ ಆಗಬೇಕಾಗಿತ್ತು. ಈ ಕಲ್ಲರು, ಆ ಕಲ್ಲರ್ ಸಿಕ್ಕಿದ್ರು ಕೂಡ ನಮಗೆ ಒಂದೊಂದ್ಸರಿ ಕೆಲವೊಂದು ನಮಗೆ ಸೂಟ್ ಆಗಂಗೆ ಇರಲ್ಲ. ಇದು ನನಗೆ ರೌಂಡ್ ನೆಕ್ ಅದೆಲ್ಲ ಇಷ್ಟ ಆಯಿತು, ಬಟ್ ಎಮ್ ಸೈಜ್ ಏನೇ ಇದನ್ನು ಎಮ್ ಸೈಜ್ ತಗೊಂಡೆ. ಆ್ಯಕ್ಚುಲಿ ಈಗಲೂ ನಂಗೆ ಇದು ಲೂಸ್ ಅಂದರೆ
ಫ್ರೀ ಆಗಿದೆ. ನಾನು ಇದು ಪ್ರೆಗ್ನೆಂಟ್ ಅಲ್ಲ ಬೇರೆ ಟೈಮಲ್ಲಿ ಆಗಿದ್ರು ಎಸ್ ಸೈಜ್ ತಗೊಂತಿದ್ದೆ, ಈಗ ಡೆಲಿವರಿ ಆದ್ರೂ ಕೂಡ ಇದು ಸೈಡ್ ಸೈಡ್ ಇಡಿಸ್ಬೋದು. ಇದಕ್ಕೆ ಈ ಕಲರ್ ಪ್ಯಾಂಟ್ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಪ್ಯಾಂಟ್ ಬಂದಿಲ್ಲ, ಹಂಗಂತ ಸ್ಕರ್ಟ್ ಬಂದಿದೆ. ಕರೆಕ್ಟ್ ಈ ತರ ಸ್ಕರ್ಟ್. ಬಟ್ ನೋಡಿ, ಈಗ ಇದೇ ಸ್ಕರ್ಟಿಂಗ್ ನಾನು ಇನ್ನೊಂದು ಬೇಕಾದ್ರೆ ಈ ಕಲರ್ ದುಪ್ಪಟ್ಟ ತಗೊಂಡು ಮತ್ತೆ ಈ ಕಲರ್ ಬ್ಲೌಸ್ ಹೊಲಿಸ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದರಿಂದ ಆಕ್ಚುಲಿ ಬಂದು ನಾನು ಬೇಕಾದ್ರೆ ಹೇರ್ ಡ್ರೆಸ್ ಮಾಡ್ಕೊಬಹುದು. ಹಾಗಾಗಿ ನಮ್ಮನೆಯವ್ರು ಯಾಕೋ ಬೇಡ, ಇದು ಹಾಸ್ಪಿಟಲ್ ಹಾಕ್ತಾರಲ್ಲ ಗೌನ್ ಆ ತರ ಕಾಣಿಸ್ತಿದೆ ಅಂದ್ರೆ, ಇದೆ ಈಗ ನನಗೆ 6.5 ಮಂತ್ಸ್ ಅಲ್ವಾ, ಈಗ ಇದೆರಡು ಹಾಕ್ಬಿಟ್ರೆ ಇದು ಒಂಥರ ಯಕ್ಷಗಾನ ಕೊಟ್ಟಿದ್ದೀನಿ ಅನ್ನ ಕಾಣಿಸುತ್ತೆ. ಇದು ಮಿಡಿ, ಇದ್ರ ಮೇಲೆ ಇದು ಹಾಕಿದ್ರೆ ಹೆಂಗೋ ಕಾಣಿಸ್ತೀನಿ. ಯಾವತ್ತಾದ್ರೂ ವೇರ್ ಮಾಡಿದಾಗ ತೋರಿಸ್ತೀನಿ ಆಯ್ತಾ. ಹಂಗೆ ಲಾಸ್ಟಿಗೆ ಒಂದ್ ಸ್ವಲ್ಪ ಸಿಕ್ಕಿದೆಲ್ಲ ತಗೊಂಡು, ಇದೆ ನಾನು ಲಾಸ್ಟ್ ಟೈಮು ತಗೊಬಂದಿದ್ದೆ ಡ್ರೈ ಫ್ರೂಟ್ಸ್ ತುಂಬಕ್ಕೆ, ಅದು ತುಂಬಾನೇ ಚೆನ್ನಾಗಿತ್ತು. ತಗೋಬೈಲಿ. ಹಂಗಾಗಿ ಅದೊಂದು ಸೆಟ್ ಇತ್ತು, ಅದು ಯಾವುದೋ ಗ್ರೀನ್ ಕಲರ್, ಹಂಗಾಗಿ ಇದು ತಗೊಬಿಟ್ಟು ಬಂದೆ. ಮತ್ತೆ ನನ್ನ ಮಗಳು ಏನು ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತಿತ್ತಲ್ಲ, ನಂಗೆ ಶಾಪಿಂಗ್ ಮಾಡೋಕೆ ಬಿಡಲ್ಲ, ಅದಕ್ಕೆ ತೆಗೆದಿಟ್ಕೊಂಡ್ರೆ ಅವಳಿಗೆ ಇಷ್ಟ ಬಂದಂಗೆ ಕುಡಿಯೋಕೆ ಕೊಟ್ಟು ಕೂರಿಸ್ಬಿಟ್ರೆ ನಾನು ಶಾಪಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಇದು ನೋಡಿ, ಲಾಸ್ಟ್ ಟೈಮ್ ತೊಗೊಬಂದಿದ್ದೆ ಇದನ್ನು, ಬಟ್ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ತುಂಬಕ್ಕೆ. ಯಾಕಂದರೆ ನಾನು ತೊಗೊಂಬರೋದೇ 150 ಗ್ರಾಮ್ಸು, ಅದು 15 ದಿನ ಒಂದು ತಿಂಗಳು ಬಂದರೆ ಸಾಕು, ನಂಗೆ 15 ದಿನ 20 ದಿನ ಬಂದರೆ ಸಾಕು. ಯಾಕಂದರೆ ಜಾಸ್ತಿ ತಗೊಂಬಂದ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೀಗ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದು ಮಾತ್ರ ಅರ್ಧ ಕೆ ಜಿ ತೊಗೊಬಿಟ್ಟು ಬರ್ತೀನಿ. ಈ ಪಿಸ್ತಾ ಇನ್ನು ಇಂಥದ್ದೆಲ್ಲ ಬರೀ ನಾನು 105 ಗ್ರಾಮ್ ತೊಗೊಬರ್ತೀನಿ. ಹಾಗಾಗಿ ಇಂಥದ್ದು ಮತ್ತು ಸೀಡ್ಸ್ಗಳು ತೊಗೊಬರ್ತೀನಿ ಒಂದು 4-5 ಥರದ್ದು, ಕರೆಕ್ಟ್ ಆಗುತ್ತೆ ಆ 100 ಗ್ರಾಮ್ ತುಂಬಕ್ಕೆ. ಹಾಗಾಗಿ ಇನ್ನೊಂದು ಸೆಟ್ ತೊಗೊಬಂದೆ. ಈಗ ಚೆನ್ನಾಗಿತ್ತು, ಈ ಕಲರ್ ಇತ್ತು ಬಟ್ ಬೇಡ ಅಂದ್ಕೊಂಡು ನನ್ನ ಮಗಳು ಯೆಲ್ಲೋ ಕಲರ್ ಬೇಕು ಅಂತ, ಹಂಗಾಗಿ ಅದೊಂದು ತೊಗೊಬಿಟ್ಟು ಬಂದೆ. ಮತ್ತು ಈ ಗ್ಲಾಸ್ ನೋಡಿ, ಸ್ಟೀಲ್. ಆ್ಯಕ್ಚುಲಿ ನನಗೆ ಸ್ಟೀಲ್ ತುಂಬ ಇಷ್ಟ, ಮತ್ತು ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನಿದ್ದ ಅಷ್ಟಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ತುಂಬ ದೊಡ್ಡದಂಗೆ ಕಾಣಿಸುತ್ತೆ ಬಟ್ ಅಷ್ಟು ದೊಡ್ಡದಿಲ್ಲ, ಚಿಕ್ಕ ಗ್ಲಾಸೇ. ಇಲ್ಲಿಷ್ಟು ಇಲ್ಲಿಂದ ಮಾತ್ರ ಇರೋದು, ಇಲ್ಲಿಂದ ಮಾತ್ರ ಗ್ಲಾಸ್ ಇರೋದು. ಹಾಗಾಗಿ 2 ತೊಗೊಬಂದೆ. ಆಮೇಲೆ ಮಕ್ಳು ಮುಂದೆ ದೊಡ್ಡ ಅದು ದೊಡ್ಡದಾದ್ಮೇಲೆ ಗಲಾಟಿ ಮಾಡಿದ್ರು, ಅಕ್ಕ ಇಟ್ಕೊಂಡಿರೋದೇ ನನಗೆ ಬೇಕು ಅಂತ. ನೋಡಿದ್ರಿ ಇದೊಂದು ಪ್ಯಾಂಟ್ ದೊಡ್ಡದಿದು, ಆದ್ರೆ ಸುಮ್ಮನೆ ತಗೊಬಿಟ್ಟು ಬಂದ ಅಲ್ಲಿ ಇಂಥ ಜಾಗದಲ್ಲೆಲ್ಲ ಇತ್ತಲ್ಲ, ಇದು ನನ್ನ ಮಗಳಿಗೂ ಇಷ್ಟ ಆಯ್ತು, ಅದು ಹಂಗಾಗಿ ತಗೊಂಡು. ಇಷ್ಟ ಇಂಥ ಪ್ಯಾಂಟ್ಗಳೆಲ್ಲ ನೋಡಿದಾಗ ನಂಗೆ ಆಕ್ಚುಲಿ ಮಕ್ಕಳಂದ್ರೆ ತುಂಬ ಇಷ್ಟ. ಈ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ನೋಡಿದಾಗ ನನಗೆ ಅವೇನು ಅಂದರೆ, ಈಗ ನಾವು ಎರಡೂ ಕೈ ಹಾಕಿ ಮಕ್ಳದ್ದು ಕೈ ಹತ್ರ ಕಂಕ್ಳ ಹತ್ರ ಕೈ ಹಾಕಿ ಎತ್ಕೊಳ್ತೀವಲ್ಲ, ಅವಾಗ ಮುಖ ಎಲ್ಲ ಹಿಂಗೆಲ್ಲ ಬಿದ್ದುಕೊಂಡು ಇಲ್ಲೆಲ್ಲ ಸುರಿಸ್ತಿರುತ್ತೆ, ಕಾಲು ಎತ್ತೆತ್ತೆತ್ತೆ ಒಂದೊಂದನ್ನು ಬಿಸಾಕ್ತಿರುತ್ತಲ್ವಾ, ಅದು ಚಂದ ನನಗೆ ಅದು ತುಂಬ ಇಷ್ಟ. ಇದು ನೋಡಿದಾಗ ಅದು ನೆನಪು ಬಂದ್ಬಿಡ್ತು, ಹಾಗಾಗಿ ತಗೊಂಡೆ ಅದು ಒಂದು ಅಷ್ಟೇ. ಓ ಇನ್ನೊಂದು ಡ್ರೆಸ್ ಇದೆ ಹಂಗಂತ, ಅದು ಮಿಸ್ ಆಗಿತ್ತು. ಹಾಗೆ ಲಾಸ್ಟಿಗೆ ಇದೊಂದು ತಗೊಂಡೆ. ಇದು ಆ್ಯಕ್ಚುಲಿ ನಾನು ಈ ಥರ ಡ್ರೆಸ್ ತಗೊಳ್ಳಲ್ಲ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಚಿಕ್ಕ ಸಣ್ಣಲ್ಲ, ನಾನು ಕುಳ್ಳ ಇರೋದ್ರಿಂದ ಇಂಥವೆಲ್ಲ ಇಷ್ಟಪಡಲ್ಲ. ಬಟ್ ಈಗ ನಂಗೆ ಪ್ರೆಗ್ನೆಂಟ್ ಆದ್ಮೇಲೆ ನನಗೆ ಚೂಡಿದಾರ ಹಾಕಬೇಕು ಅನ್ನೋದು ತುಂಬ ಆಸೆ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೆ ಇದು ಯಾವುದೋ ಇದು ದುಪ್ಪಟ ಬಂದಿದೆ, ಇದಕ್ಕೆ ಈ ಥರ ದುಪ್ಪಟ ಬಂದಿದೆ, ಇದಕ್ಕೆ ಈ ಥರ ಪ್ಯಾಂಟ್ ಬಂದಿದೆ. ನನಗೆ ಪುಷಪ್ ಇಷ್ಟ, ಲಗ್ಗಿನ್ ಇಷ್ಟ, ಇದು ನನಗೆ ಚೆನ್ನಾಗಿ ಕಾಣಿಸಲ್ಲ. ಹಾಗೆ ಈ ಡ್ರೆಸ್ ಹಾಕೊಂಡು ಆಕ್ಚುಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಸ್ಯಾರಿ ವಿಡಿಯೋ. ಅವಾಗ ತುಂಬ ಜನ ಕೇಳ್ತಿದ್ರಿ ಎಲ್ಲಿ ತಗೊಂಡ್ರಿ ಲಿಂಕ್ ಕಳಿಸಿ ಅಂತ. ಇದು ನಾನು ವೆಸ್ಟ್ ಸೈಡಲ್ಲಿ ತಗೊಂಡಿದ್ದು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.